ಹಾಗಂತ ಇದು ಒಂದೇ ಅಟ್ಯಾಕ್ ಅಲ್ಲ, ಇದು ಒಂದೇ ಹಲ್ಲೆ ಅಲ್ಲ ಶಿವಮೊಗ್ಗದಲ್ಲಿ ಆಗಿರೋದು. ನಿನ್ನೆ ಕೂಡ ಯುವಕನೊಬ್ಬನ ಮೇಲೆ ಹಲ್ಲೆಯನ್ನ ನಡೆಸಲಾಗಿತ್ತು. ಹಿಂದೂ ಯುವತಿಯರಿಗೆ ಚುಡಾಯಿಸ್ತಾ ಇದ್ದಿದ್ದನ್ನ ಒಂದು ಗುಂಪು ಚುಡಾಯಿಸ್ತಾ ಇತ್ತು. ಇದನ್ನ ಓರ್ವ ಹಿಂದೂ ಯುವಕ ಪ್ರಶ್ನೆಯನ್ನ ಮಾಡ್ತಾನೆ. ಪ್ರಶ್ನೆ ಮಾಡಿದಂತಹ ಯುವಕನ ಮೇಲೆ ಆ ಗುಂಪು ಅಟ್ಯಾಕ್ ಅನ್ನ ಮಾಡಿತು. ಹರ್ಷ ಅನ್ನುವಂತಹ ಯುವಕನ ಮೇಲೆ 7-8 ಜನರ ಗುಂಪು ಹಲ್ಲೆಯನ್ನ ನಡೆಸಿತ್ತು. ಐಟಿಐ ವಿದ್ಯಾರ್ಥಿಯಾಗಿರುವಂತಹ ಹರ್ಷ ಅನ್ನುವಂತಹ ಯುವಕನ ಮೇಲೆ ಅಟ್ಯಾಕ್ ಅನ್ನ ಮಾಡಲಾಗಿತ್ತು. ಸುಮಾರು 7-8 ಮಂದಿ ಸೇರಿ ಹಲ್ಲೆಯನ್ನ ಮಾಡಿದ್ರು. ಹುಡುಗಿರನ್ನ ಯಾಕೆ ಚುಡಾಯಿಸ್ತಾ ಇದ್ದೀರ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಅಟ್ಯಾಕ್ ಮಾಡಲಾಗಿದೆ ಅನ್ನುವಂತ ಆರೋಪ ಕೇಳಬರ್ತಾ ಇರೋದು. ಮಥುರಾ ಹೋಟೆಲ್ ಬಳಿ ನಿನ್ನೆ ಸಂಜೆ ನಡೆದಿರುವಂತ ಘಟನೆ ಇದು. ಶಿವಮೊಗ್ಗದ ಮಥುರಾ ಹೋಟೆಲ್ ಬಳಿ, ಶಿವಮೊಗ್ಗದ ನವಲೆ ಬಳಿ ಇರುವಂತ ಐಟಿಐ ಕಾಲೇಜಿನ ವಿದ್ಯಾರ್ಥಿ ಈತ. ಹರ್ಷ ಸರ್ಕಾರಿ ಮೆಗಾನ್ ಆಸ್ಪತ್ರೆಗೆ ಸದ್ಯ ಚಿಕಿತ್ಸೆಗಾಗಿ ದಾಖಲಾಗಿದ್ದಾನೆ. ಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಪದೇ ಪದೇ ಈ ರೀತಿಯಾದಂತಹ ಅಟ್ಯಾಕ್ಗಳು ಹಾಗಾದ್ರೆ ಆಗ್ತಾ ಇರೋದಾದ್ರೂ ಯಾಕೆ? ಅದರಲ್ಲೂ ಒಂದು ಕೋಮುವನ್ನ ಟಾರ್ಗೆಟ್ ಮಾಡಿ ಅಟ್ಯಾಕ್ಗಳನ್ನ ಮಾಡಲಾಗ್ತಾ ಇದೆಯಾ? ಇಂಥ ಪ್ರಶ್ನೆ ಕಂಟಿನ್ಯೂಸ್ ಆಗಿ ನಡೀತಾ ಇರುವಂತಹ ಈ ಅಟ್ಯಾಕ್ಗಳಿಂದ ಮೂಡ್ತಾ ಇದೆ. ಕಾಂತರಾಜು ಅವರ ಮೇಲೆ ಅಟ್ಯಾಕ್ ಆಗೋದಕ್ಕೂ ಮೊದಲು ಹರ್ಷ ಅನ್ನುವಂತಹ ವಿದ್ಯಾರ್ಥಿ ಮೇಲೆ ಅಟ್ಯಾಕ್ ಅನ್ನ ಮಾಡಲಾಗಿದೆ. ಹಿಂದೂ ಯುವತಿಯರನ್ನ ಯಾಕೆ ನೀವು ಚುಡಾಯಿಸ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡಿದ ಕಾರಣಕ್ಕೆ ನನ್ನ ಮೇಲೆ ಹಲ್ಲೆ ಮಾಡಲಾಯಿತು ಅಂತ ಹೇಳಿ ಹರ್ಷ ಆರೋಪವನ್ನ ಮಾಡಿದ್ದಾರೆ. ಸುಮಾರು 7-8 ಜನ ಯುವಕರ ತಂಡ ಹರ್ಷನ ಮೇಲೆ ಅಟ್ಯಾಕ್ ಮಾಡಿದೆ ಅನ್ನುವಂತಹ ಆರೋಪ ಕೇಳಿಬರ್ತಾ ಇದೆ. ಉದ್ದೇಶಪೂರ್ವಕ ಇನ್ನು ಈ ಪದೇ ಪದೇ ನಡೀತಾ ಇರುವಂತಹ ಹಲ್ಲೆಗಳ ಬಗ್ಗೆ, ಅಟ್ಯಾಕ್ಗಳ ಬಗ್ಗೆ ಮಾತನಾಡೋದಕ್ಕೆ ಶ್ರೀರಾಮ ಸೇನೆ ಮುಖ್ಯಸ್ಥರಾಗಿರುವಂತಹ ಪ್ರಮೋದ್ ಮುತಾಲಿಕ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಮೊನ್ನೆ ಒಬ್ಬ ಯುವಕನ ಮೇಲೆ ಒಂದು ಅಟ್ಯಾಕ್ ಆಗುತ್ತೆ, ನಿನ್ನೆ ತಡರಾತ್ರಿ ಮತ್ತೋರ್ವ ಯುವಕನ ಮೇಲೆ ಅಟ್ಯಾಕ್ ಆಗುತ್ತೆ. ಒಂದು ಕೋಮವನ್ನ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಲಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಈ ಘಟನೆಗಳನ್ನ ಪದೇ ಪದೇ ನಡೀತಾ ಇರುವಂತಹ ಘಟನೆಗಳನ್ನ ನೋಡಿದ ಮೇಲೆ ಮೂಡ್ತಾ ಇದೆ. ನಿಮಗೇನ್ ಅನ್ಸುತ್ತೆ ಸರ್? ಇದು ಒಂದು ಸರ್ಕಾರದ ನಿರ್ಲಕ್ಷ್ಯ ದುರ್ಲಕ್ಷ್ಯ ಅಂತ ಅನಿಸುತ್ತೆ. ಒಂದು ಎರಡನೇದು ಪೊಲೀಸ್ ಡಿಪಾರ್ಟ್ಮೆಂಟಿನ ಏನು ಗುಪ್ತ ಇಲಾಖೆ ಇದೆ ಅದು ಅದು ಕೂಡ ಫೇಲ್ಯೂರ್ನೇ. ಇನ್ನು ಮೂರನೇದು ಹರ್ಷನ ಕೊಲೆ ಆದ ನಂತರ ಅವತ್ತಿನ ನಾಯಕರು ಏನೇನು ಬಹಳ ದೊಡ್ಡ ದೊಡ್ಡದಾಗಿ ಮಾತನಾಡಿದ್ರು ಅವರೆಲ್ಲ ಅವತ್ತಿನ ಸಂದರ್ಭದಲ್ಲಿ ಮಾತನಾಡಿ ಕೈ ಕಟ್ಕೊಂಡು ಕೂತ್ಕೊಂಡ್ಬಿಟ್ರು ಅಷ್ಟೇ. ಆದ್ರೆ ಇದನ್ನ ಫಾಲೋ ಮಾಡ್ಲಿಲ್ಲ. ಯಾರ್ಯಾರಿದ್ದಾರೆ, ಎಲ್ಲೆಲ್ಲಿದ್ದಾರೆ, ಆ ಹರ್ಷನ ಶವಯಾತ್ರೆಯಲ್ಲೇ ತಲವಾರ್ಗಳನ್ನು ಹಿಡ್ಕೊಂಡು ಝಳಪಿಸಿದ್ರು, ಕಲ್ಲೆಸೆದ್ರು. ಸೊ ಅಂಥ ಒಂದು ಧೂರ್ತರು, ಅಂಥ ಒಂದು ನೀಚರು, ದ್ರೋಹಿಗಳಿದ್ದಾರೆ ಅಂತನ್ನುವಂಥದ್ದು ಕೂಡ ಸರ್ಕಾರಕ್ಕೆ ಪೊಲೀಸ್ ಇಲಾಖೆಗೆ ಗೊತ್ತಾಗ್ಲಿಲ್ವಾ? ಸೊ ಅವ್ರ ಮೇಲೆ ಕ್ರಮ ತಗೊಳ್ಳದೇ ಇರುವಂಥದ್ದು ಅಂದ್ರೆ ಭಯನೇ ಇಲ್ಲ ಅವ್ರಿಗೆ. ಎಲ್ಲಿ ಬೇಕಾದಲ್ಲಿ ಯಾರು ಬೇಕಾದ್ರೆ ಯಾವಾಗ ಬೇಕಾದಾಗ ಹೊಡಿಬಹುದು ಅಂತನ್ನುವಂಥದ್ದು ಒಂದು ಮಾನಸಿಕತೆ ನಿರ್ಮಾಣ ಆಗಿದೆ. ಅವರನ್ನ ಹೆಡೆಮುರಿ ಕಟ್ಟುವಂಥದ್ದು, ಅವರನ್ನ ಹದ್ದು ಬಸ್ನಲ್ಲಿಡುವಂಥದ್ದು ಸರ್ಕಾರ ಆಗಲಿ ಪೊಲೀಸ್ ಇಲಾಖೆ ಆಗಲಿ ಮಾಡ್ತಾ ಇಲ್ಲ ಅಂತನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸುತ್ತೆ. ಹೀಗಾಗಿ ನಾನು ಹೇಳ್ತಾ ಇರೋದು ಇದು ಬಹಳ ಗಂಭೀರವಾದಂತ ವಿಚಾರ. ಇವತ್ತು ಎಲ್ಲೆಲ್ಲಿ ಮನೆಗಳನ್ನ ಎಲ್ಲಿಂದ ತಲವಾರ್ಗಳನ್ನ ಇದು ಮಾಡಿದ್ರು, ಆ ಎಲ್ಲಾ ಮನೆಗಳಲ್ಲಿ ಹೋಗಿ ಯಾಕೆ ಇದು ಮಾಡ್ಲಿಲ್ಲ, ಸೀಸ್ ಮಾಡ್ಲಿಲ್ಲ? ಎಲ್ಲ ಚಾಕು ಇರ್ಬೋದು, ಮಚ್ಚಿರ್ಬಹುದು, ತಲವಾರ್ಗಳಿರ್ಬಹುದು, ಅವನ್ನ ಯಾಕೆ ಇನ್ನುವರೆಗೆ ಮನೆ ಮನೆ ಹೋಗಿ ಅವನ್ನೆಲ್ಲ ಒದ್ದು ಎಲ್ಲ ಸೀಸ್ ಯಾಕೆ ಮಾಡ್ಲಿಲ್ಲ ಇನ್ನು? ಆದ್ರೆ ಇದು ಅವಾಗ ಅವಾಗ ನಮ್ಮ ಹಿಂದೂ ಸಮಾಜವನ್ನ ಹೆದರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು ಇದು ಬಹಳ ದೊಡ್ಡ ಗಂಭೀರವಾಗಿ ತಗೊಳ್ತಾ ಇಲ್ಲ ಸರ್ಕಾರ. ಅದಕ್ಕೆ ಇದು ಮೇಲಿನ ಮೇಲೆ ಆಗ್ತಾ ಇದೆ ಅಂತ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಕಾಂತರಾಜು, ಅದೇ ಹತ್ಯೆಯಾದಂತಹ ಬಜರಂಗದಳ ಕಾರ್ಯಕರ್ತ ಹರ್ಷ ಅವರ ಸ್ನೇಹಿತ, ಬಿಜೆಪಿಯ ಬೂತ್ ಕಮಿಟಿ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಅವರು ನಿನ್ನೆ ತಡರಾತ್ರಿ ಅವ್ರ ಮೇಲೆ ಅಟ್ಯಾಕ್ ಆಗುತ್ತೆ. ಸರ್, ಅವರೇ ನಮ್ಮ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಹಲ್ಲೆ ಮಾಡೋಕ್ ಬಂದಂತಹ 5 ಜನರಿಗೆ ನನ್ನನ್ನ ಕೊಲೆ ಮಾಡುವಂತಹ ಉದ್ದೇಶ ಆಯ್ತು,
ತಪ್ಪಿಸ್ಕೊಂಡು ಮನೆ ಒಳಗೆ ಹೋಗಿ ಬಾಗಿಲು ಹಾಕೊಂಡೆ ಅಂತ ಹೇಳಿ ಅಂದ್ರೆ ಸಾಯಿಸೋ ಉದ್ದೇಶದಿಂದಲೇ ದುಷ್ಕರ್ಮಿಗಳು ನಿನ್ನೆ ರಾತ್ರಿ ಬಂದಿದ್ರು ಅನ್ನುವಂಥದ್ದು ಕಾಂತರಾಜು ಅವರು ಮಾಡ್ತಾ ಇರುವಂತಹ ಆರೋಪ ಸರ್. ಅಲ್ಲ ನೂರಕ್ಕೆ ನೂರು ಸತ್ಯ ಅದು. ಈಗ ಅವ್ರಿಗೆ ಭಯನೇ ಇಲ್ಲ. ಈಗ ನೋಡಿ ಹರ್ಷನ ಕೊಲೆಗಡಕರ ಒಳಗಡೆಗೆ ಕೇಂದ್ರದ ಕಾರಾಗೃಹದಲ್ಲಿ ಎಷ್ಟು ಆನಂದವಾಗಿದ್ದಾರೆ ಅವರು. ಅವರ ಮನೆಯವರಿಗೆ ಎಷ್ಟು ರೀತಿಯ ನೋವಾಗಿರ್ಬೋದು, ಎಷ್ಟು ನೋವಾಗಿದೆ ಅಂದ್ರೆ ನನ್ನ ಮಗನ ಕಳ್ಕೊಂಡೆ, ನನ್ನ ತಮ್ಮನ ಕಳ್ಕೊಂಡೆ ಅನ್ನುವಂತ ಅಕ್ಕ ಇರ್ಬೋದು, ತಂದೆ ತಾಯಿ ಇರ್ಬೋದು, ಅವ್ರಿಗೆ ಎಷ್ಟು ರೀತಿಯ ಅಂದ್ರೆ ನನ್ನ ಮಗನ ಕೊಲೆ ಆದಂತ ಇವತ್ತು ಕೊಲೆಗಡಕರಿಗೆ ಆನಂದವಾಗಿ ಮೆರೀತಾರೆ ಅಂತಂದ್ರೆ ಎಷ್ಟು ಸರ್ಕಾರದ ಇದು ನಿರ್ಲಕ್ಷ್ಯ ಅಂತನ್ನುವಂಥದ್ದು ಇದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದು ಈ ಕಾಂತರಾಜು ಹೇಳಿದ್ದ ಏನು ಸುಳ್ಳಲ್ಲ, ಕೊಲೆನೇ ಮಾಡ್ತಾರೆ. ಅವ್ರಿಗೆ ಯಾಕೆ ಭಯನೇ ಇಲ್ಲಲ್ಲ, ಆನಂದವಾಗಿರ್ಬೋದು. ಬಿಡಿಸೋರಿದ್ದಾರೆ, ಮನೆ ನೋಡ್ಕೊಳ್ಳೋರಿದ್ದಾರೆ, ಜಾಮೀನು ಕೊಡ್ತಾರೆ, ಹೊರಗೆ ಮತ್ತೆ ಬರ್ತೀವಿ ಆನಂದವಾಗಿ ಅಂತ ಅನ್ನುವಂಥದ್ದು ಅವರು ಮನಸ್ಸಿನಲ್ಲಿದೆ. ಸೊ ಹೀಗಾಗಿ ಇದು ಇದು ಇನ್ನೂ ಇನ್ನೂ ನಡೆಯೋದಿದು ಇನ್ನೂ ನಡೆಯೋದಿದು ಇವರಿವರು ಈ ಸರ್ಕಾರದ ದುರ್ಬಲತನ ಹೇಳಿತನ ಏನು ತೋರಿಸ್ತಾ ಇದಾರಲ್ಲ, ಇದು ಹೇಳಿತನದ ಪರಿಣಾಮ ಇದಿವೆಲ್ಲ. ಇನ್ನು ಮುಂದೆ ನಡೆಯುತ್ತೆ. ಸೊ ಇವರು ಈ ನಾನು ಹೇಳೋದು ಇವ್ರು ಈ ಈಶ್ವರಪ್ಪ ಮಕ್ಕಳು, ಅರಗ ಜ್ಞಾನೇಂದ್ರ ಮಕ್ಕಳು, ಅಥವಾ ನಮ್ಮ ಯಡಿಯೂರಪ್ಪ ಮಕ್ಕಳಿಗೆ ಇನ್ನೂ ಮಚ್ಚಿನ ರುಚಿ ತೋರಿಸಿಲ್ಲ ಅವರು. ಅಲ್ಲಿವರೆಗೆ ಬರೋವರೆಗೆ ಇವರು ಎಚ್ಚರಗೊಳ್ಳೋದಿಲ್ಲ. ಇವರು ಅಲ್ಲಿ ಅವ್ರ ಮನೆಗಳಿಗೆ ನುಗ್ಗಿ ಹೊಡಿಬೇಕು ಅವರಿಗೆ, ಅವಾಗ ಗೊತ್ತಾಗತ್ತೆ ಸಾಮಾನ್ಯ ಜನರ ಕಥೆ ಏನು. ಪಾಪ ಹಿಂದೂ ಕಾರ್ಯಕರ್ತರು ಅದಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ರೆ ಅಂತ ಅನ್ನೋದು ಗೊತ್ತಾಗತ್ತೆ. ಸೊ ಈ ರೀತಿಯ ದುರ್ಬಲ ಸರ್ಕಾರ ಇದು, ಹೇಳಿ ಸರ್ಕಾರ ಇದು ಅಂತನ್ನುವಂಥದ್ದು ನಾನು ಹೇಳ್ತೀನಿ. ರೈಟ್, ಥ್ಯಾಂಕ್ ಯು ಸರ್, ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಕ್ಕೆ. ಇದು ಶ್ರೀರಾಮ ಸೇನೆ ಮುಖ್ಯಸ್ಥರಾಗಿರುವಂತಹ ಪ್ರಮೋದ್ ಮುತಾಲಿಕ್ ಅವರ ಅಭಿಪ್ರಾಯ. ಪದೇ ಪದೇ ಆಗ್ತಾ ಇರುವಂತಹ ಅಟ್ಯಾಕ್ಗಳಿಗೆ, ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರ ಮೇಲೆ ನಡೀತಾ ಇರುವಂತಹ ದಾಳಿಗೆ ಪೊಲೀಸರ ನಿರ್ಲಕ್ಷ್ಯ, ಸರ್ಕಾರದ ಬೇಜವಾಬ್ದಾರಿತನವೇ ಕಾರಣ. ಹರ್ಷನ ಹತ್ಯೆ ಆದ ನಂತರದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಸರಿಯಾಗಿ ಸ್ಥಾಪಿಸುವಂತಹ ನಿಟ್ಟಿನಲ್ಲಿ ಖಡಕ್ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗಿತ್ತು. ಆದ್ರೆ ಆ ನಿಟ್ಟಿನಲ್ಲಿ ಸರ್ಕಾರ ಫೇಲ್ಯೂರ್ ಆಗಿದೆ ಅನ್ನುವಂತಹ ಆರೋಪವನ್ನ ಪ್ರಮೋದ್ ಮುತಾಲಿಕ್ ಅವರು ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.